ಇನ್ನು ನಟ ಶರಣ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶರಣ್ ಅವರೇ. ನಮಸ್ಕಾರಮ್ಮ. ನಮಸ್ಕಾರ. ಗೊತ್ತು, ನನಗೆ ಪ್ರಶ್ನೆ ಏನ್ ಕೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಉತ್ತರ ಕೊಡೋಕೆ ನಿಮಗೂ ಬಹಳಷ್ಟು ಕಷ್ಟವಾಗುತ್ತೆ. ಬಟ್ ಅಪ್ಪು ಸರ್ನ ಮಾತಿನಲ್ಲಿ ಇವತ್ತು ಸ್ಮರಿಸೋದು ಒಂದೇ ನಮ್ಮ ಕೈಲಿ ಉಳಿದಿರೋ ಆಪ್ಷನ್. ನನಗೆ ಈ ಶಬ್ದಗಳ ಜೋಡಣೆ ಬರ್ತಾ ಇಲ್ಲ ಇವತ್ತು, ಯಾಕಂದ್ರೆ ನನ್ನ ಅವರ ಒಡನಾಟ ಇವತ್ತು ನಿನ್ನೆ ಇದಲ್ಲ, ಒಂದು 20-30 ವರ್ಷದ್ದು. ನಾನು ಅರ್ಲಿ 90s ಇಂದ ನಾನು ಅವರನ್ನ ಬಲ್ಲೆ. ನನ್ನ ಅದೃಷ್ಟನೋ ಅಥವಾ ನನ್ನ ಸುಂದರ ಕ್ಷಣಗಳು ಅವ್ರ ಜೊತೆಲಿ ಕಳೆದಿದ್ದೀನಿ ಅನ್ನೋದಕ್ಕೆ ನಾನೆಷ್ಟೋ ಅದೃಷ್ಟ ಮಾಡಿದ್ದೀನಿ ಅಂತ ಅನ್ಸುತ್ತೆ. 30 ವರ್ಷದ ಹಿಂದಿನ ಅಪ್ಪು ಸರ್ನ ಕೊನೆಯ ದಿವಸ ಅಂದ್ರೆ ಕೊನೆಯ ಅಂದ್ರೆ ಇತ್ತೀಚಿನ ದಿವಸಗಳಲ್ಲಿನೂ ಕೂಡ ಅದೇ ಅಪ್ಪುವಾಗಿ ಉಳಿದಿದ್ದಂಥದ್ದು ಅವರ ಅವರ ವಿಶಿಷ್ಟತೆ. ಅವರು ಅವರ ಅವರ ವ್ಯಕ್ತಿತ್ವಕ್ಕೆ ಇನ್ನೊಂದು ಕನ್ನಡಿ ಅದು. ಇದನ್ನ ಬಹಳ ಹತ್ತಿರದಿಂದ ನೋಡಿದಂಥವನ್ ನಾನು ಅವ್ರನ್ನ. ಒಂದಿಷ್ಟು ಸಿನಿಮಾ ಹೊರತುಪಡಿಸಿನೂ ಕೂಡ ನಾವೆಲ್ಲರೂ ಜೊತೆಯಲ್ಲಿ ಸೇರ್ತಾ ಇದ್ದಂಥದ್ದು. ಆ ನಗು ನಿಷ್ಕಲ್ಮಶವಾದಂತ ಒಂದು ಅಪ್ಪಿಗೆ ಇದೆಯಲ್ಲ, ಇವತ್ತಿಗೂ ಕೂಡ ನನ್ನ ಮೈ ಮೇಲೆ ಹಾಗೆ ಇದೆ ಅದು. ಈಗ್ಲೂ ಕೂಡ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೂ ಕೂಡ ಇದು ನಾವ್ ಏನ್ ಮಾತಾಡ್ತಾ ಇದೀವಿ ಸುಳ್ಳಾಗೋಗ್ಲಿ ದೇವ್ರೇ ಅಂತ ಅನ್ನುವಂಥದ್ದಷ್ಟೇ ಪ್ರಾರ್ಥನೆ. ನನಗೆ ಇದು ಸುಳ್ಳಾಗ್ಲಿ ಅಂತ ಆಗಿ ನೋಡಿ, ಆಗ್ಲೇ ಒಂದು ಅರ್ಧ ದಿವಸ ಕಳೀತಾ ಬಂದಿದೆ. ಇವ ಈ ಕ್ಷಣಕ್ಕೂ ನನಗ್ ನಮ್ಗೆ ಬರ್ತಾ ಇಲ್ಲ. ಬೆಳಗ್ಗೆ ನನಗೆ ಸುಮ್ಮನೆ ಈ ತರದ ಒಂದು ಸುದ್ದಿ ಕೇಳಿದೆ, ಅಂದ್ರೆ ಈ ಘಟನೆಯ ಬಗ್ಗೆ ಅಲ್ಲ, ಅವ್ರಿಗೆ ಆರೋಗ್ಯದ ಸಮಸ್ಯೆ ಇದೆ, ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ ಅಂತ ಅನ್ನುವಂಥದ್ದು. ನಾನು ಒಂದು ಎರಡು ಮೆಸೇಜ್ ಬಂತು ನನಗೆ, ಇಸ್ ಇಟ್ ಟ್ರೂ ಅಂತ ಕಳಿಸ್ತೆ. ಏನಕ್ಕೆ ಅಂದ್ರೆ ನಮಗ್ ಗೊತ್ತು ಅವ್ರ ಆರೋಗ್ಯದ ಬಗ್ಗೆ ಅವ್ರಿಗಿದ್ದಂತ ಕಾಳಜಿ, ಅವರು ಬೆವರಿಡಿಸ್ತಾ ಇದ್ದಂಥದ್ದು, ಅವರು ಫಿಟ್ನೆಸ್ ಫ್ರೀಕ್ ಅನ್ನೋದು ಗೊತ್ತು ನಮ್ಗೆ. ಜಿಮ್ನಾಸ್ಟಿಕ್ಸ್ ಆಗಿರ್ಲಿ, ಯೋಗ ಆಗಿರ್ಲಿ, ಅವ್ರಿಗೆ ಈ ದೇಹದಾರಢ್ಯ ಅಂತ ಅನ್ನುವಂಥದ್ದು ಇದೆಯಲ್ಲ, ಈ ವಿಚಾರದಲ್ಲಿ ಅವರು ಕಲೀಲಾರದ ವಿದ್ಯೆ ಇಲ್ಲ ರೀ, ನನಗ್ ಗೊತ್ತು, ಹತ್ತಿರದಿಂದ ಗೊತ್ತು ನನಗದು. ಈ ತರದ ಒಬ್ಬ ವ್ಯಕ್ತಿಗೆ ಇವತ್ತು ಆಸ್ಪತ್ರೆಗೆ ದಾಖಲಾಗುವಂತ ಆರೋಗ್ಯದ ಸಮಸ್ಯೆನ ಇದೇ ನಮಗ್ ಡೈಜೆಸ್ಟ್ ಆಗ್ಲಿಲ್ಲ. ಇವಾಗ ಆಗಿರೋ ಘಟನೆ ದೂರ ಹೋಯ್ತು. ನನ್ನ ಇಷ್ಟು ವರ್ಷದ ಅವರ ಸಾಂಗತ್ಯದಲ್ಲಿ ಆರೋಗ್ಯದ ಸಮಸ್ಯೆನ ಕೇಳೇ ಇಲ್ಲ ನಾನು. ನಾನು ಕೇಳಿಲ್ಲ ನಾನು ಅವ್ರದ್ದು, ಅವ್ರಿಗೆ ಒಂದು ದಿವಸ ನೆಗಡಿನೋ ಜ್ವರ ಇದು ನಮ್ಗೆ ಗೊತ್ತೇ ಇಲ್ಲ ರೀ. ಅಷ್ಟು ಕ್ರಮಬದ್ಧ ಶಿಸ್ತುಬದ್ಧ ಬದುಕನ್ನ ಸಾಗಿಸ್ತಾ ಇದ್ದಂಥದ್ದು. ಇಂಥವ್ರಿಗೆ ಹೆಂಗ್ರಿ ಹಿಂಗಾಗುತ್ತೆ? ನಾನು ಅಪ್ಪ ಸುಳ್ಳಾಗ್ಲಿ, ಇದು ಸುಳ್ಳಾಗ್ಲಿ ದೇವ್ರೆ ಅಂತ ಪ್ರಾರ್ಥನೆ ನನಗೀಗ್ಲೂ ಇದೆ. ನನಗೆ ನಾನು ಅವ್ರನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ, ಈಗ್ಲೂ ಕೂಡ ಅವ್ರು ಹಾಗೆ ಮಲಗಿದಾರೇನೋ ಅಂತ ಅನ್ನೋಂಥದ್ದು ನನಗೆ ಡೈಜೆಸ್ಟ್ ಆಗ್ತಾ ಇಲ್ಲ ರೀ. ನಿಜ, ಅಣ್ಣವರ ಲೆಗಸಿಯನ್ನ ಮುಂದುವರಿಸಿಕೊಂಡು ಬಂದವರು, ಮಾಸ್ ಕ್ಲಾಸ್ ಎಲ್ಲಾ ರೀತಿಯ ಆಡಿಯನ್ಸ್ ನ ಮನಗೆದ್ದವರು ಅಪ್ಪು. ಅವರ ಅಭಿಮಾನಿಗಳ ಅವರಿಗಾಗಿರೋ ಶಾಕ್ ಇದೆಯಲ್ಲ, ಅದನ್ನ ನಾವು ಬಹುಶಃ ಮಾತಿನಲ್ಲಿ ವಿವರಿಸೋಕೂ ಆಗೋಲ್ಲ ಅನ್ಸುತ್ತೆ. ನನ್ಗೆ ಹೆಂಗ್ ಹೇಳಿ ಅದನ್ನ ಅನುಭವಿಸ್ತವ್ರು ನಾವು ಜೊತೆಲಿ, ಅವ್ರ ಪ್ರೀತಿಯನ್ನ ಅನುಭವಿಸ್ತವ್ರು ನಾವು. ಅವ್ರ ಜೊತೆಯಲ್ಲಿ ಆಮೇಲೆ ಇವ್ರ ಮೇಲೂ ಇವ್ರು ಕೀಳು ಅಂತ ಅನ್ನೋಂಥದ್ದು ಅಥವಾ ಈ ತಾರತಮ್ಯ ಇದೆ ಗೊತ್ತಾ, ಇದು ಗೊತ್ತೂ ಇಲ್ವೇನೋ ಅವ್ರಿಗೆ, ಅಲ್ಲಿ ಬಹಳ ಇಷ್ಟವಾಗ್ತಾರೆ ಏನಕ್ಕೆ, ಬಹಳ ಹತ್ತಿರವಾಗ್ತಾರೆ ಏನಕ್ಕೆ ಅಂತಂದ್ರೆ, ಇದೊಂದು ವಿಚಾರಕ್ಕೆ ರೀ, ನಾವೇನೆ ಸ್ವಲ್ಪ ದೂರ ದೂರ ಇರ್ತಿದ್ವಿ ಶರಣ್, ಅಲ್ಲೇ ಅಕ್ರೆ ದೂರ ಇರ್ತಿದ್ವಿ, ಬಂದ್ರಿ ಇಲ್ಲಿ ಅಂತ ಅನ್ಬಿಟ್ಟು ಅದ್ ಎಳ್ಕೊಂಡು ತಪ್ಕೊಳ್ಳೋದಿದೆ ಗೊತ್ತಾ. ಅಯ್ಯೋ ಅದೆಲ್ಲ ಮಿಸ್ ಮಾಡ್ಕೊಂಡ್ ನಾ ಇನ್ಮೇಲೆ ಲೈಫಲ್ಲಿ ನನ್ಗೆ ಸಿಕ್ಕಲ್ವಾ ಅದು ಅನ್ನೋ ಒಂದು ದುಃಖ ಇದೆ ಗೊತ್ತಾ ಎದೆಯಲ್ಲಿ. ಅದ ನಾನು ನಿಜಕ್ಕೂ ನಿಮ್ಮ ಹತ್ರ ನಾನು ಈ ವರ್ಡ್ಸಲ್ಲಿ ಬರ್ತಾ ಇಲ್ಲ, ನನಗೆ ನಿಜ ಬರ್ತಾ ಇಲ್ಲ, ಅದ್ ಸಿಕ್ಕಲ್ವಾ ನನ್ಗೆ ಇನ್ನ ಲೈಫಲ್ಲಿ ಅಂತ ಅನ್ನೋವಂಥದ್ದು. ಎಂಥ ವ್ಯಕ್ತಿತ್ವ ಅದು, ನನ್ನ ಮಕ್ಳುಗಳಿಗೆ, ನನಗೆ ಸಿಕ್ಕುವಂತ ನನ್ನ ಚಿಕ್ಕ ಚಿಕ್ಕವ್ರಿಗೆ, ಮುಂದಿನ ಪೀಳಿಗೆಯವ್ರಿಗೆ ನಾನು ಅವ್ರ ಕಡೆಗೆ ಬೆಟ್ ಮಾಡಿ ತೋರಿಸ್ತಾ ಇದ್ದೆ, ನೋಡಿ ಹಿಂಗಿರ್ಬೇಕು, ಇದನ್ನ ರೂಢಿಸ್ಕೋಬೇಕು, ಈ ವ್ಯಕ್ತಿತ್ವವನ್ನ ರೂಢಿಸ್ಕೋಬೇಕು ಅಂತ. ಒಂದು ಮಾದರಿಯ ಬದುಕೋದು ಆ ತರದ್ದು ಒಂದು ಮಾಣಿಕ್ಯನ ಇವತ್ತು ನಾವು ಕಳ್ಕೊಂಡ್ವಿ ಅಂತಂದ್ರೆ ನಾನೇನು ಹೆಂಗ್ ಹೇಳಿ. ನೀವು ಹೇಳ್ತಾ ಇದ್ರಿ ಒಂದು ಮುಗ್ಧ ಸ್ಮೈಲ್ ಇರ್ತಿತ್ತು ಅಂತ ಹೇಳಿ, ನಾವು ಮೀಡಿಯಾದಲ್ಲಿ ಹುಡುಕಿದ್ರು ಕೂಡ ಇಷ್ಟು ವರ್ಷದಲ್ಲಿ ಎಷ್ಟೋ ಸಾವಿರ ಕೋಟಿ ಕ್ಲಿಪ್ಸ್ ಕ್ಯಾಪ್ಚರ್ ಆಗಿರ್ಬೋದು ಪುನೀತ್ ಅವ್ರದ್ದು,
ಹುಡುಕಿದ್ರು ಅವ್ರು ಮುನಿಸ್ಕೊಂಡಿರೋದು, ಕೋಪ ಮಾಡ್ಕೊಂಡಿರೋದು, ಹುಡುಕಿದ್ರು ಸಿಗಲ್ವೇನೋ ಅಂತ ಹೇಳಿ ಬಹುಶಃ ಯಾವಾಗ್ಲೂ ಆ ಸ್ಮೈಲ್ ಇದ್ದೇ ಇರ್ತಿತ್ತು ಅವ್ರ ಮುಖದಲ್ಲಿ. ನಾನು ಹೇಳ್ತಿದ್ದೀನಲ್ಲ, ನಂದು 30 ವರ್ಷದ ಸಂಗತಿ ಆಯ್ದು, 30 ಇಯರ್ಸ್. 30 ಇಯರ್ಸ್ ಅಲ್ಲಿ ನೋಡ್ಲಿಲ್ಲ ನಾನು, ನಾನು ಈ 30 ವರ್ಷದಲ್ಲಿ ನೋಡ್ಲಿಲ್ಲ ಅದನ್ನ. ಇವ್ರ ಕೋಪನೆ ಬರಲ್ವಾ ಅಂತ ನನಗೆ, ಇವ್ರ ಕೋಪನೆ ಬರಲ್ವಾ ಅಂತ. ಇಲ್ಲ, ಕೋಪ ಬರಬಹುದಾದಂತ ಸನ್ನಿವೇಶಗಳು ಎಷ್ಟೋ ಬಂದು ಹೋಗಿರುತ್ತೆ. ಆ ವ್ಯಕ್ತಿತ್ವ ಹಂಗೆ. ಆಮೇಲೆ ನಾನೇ ಮರ್ತು ಬಿಟ್ಟಿದ್ದಂತ ಎಷ್ಟೋ ಘಟನೆಗಳು ನಾನೇ ಮರ್ತು ಹೋಗಿದ್ದೀನಿ ಎಷ್ಟೋ ದಿವಸ. ಅವಾಗ ಅವರೇ ಜ್ಞಾಪಿಸೋರು ಆ ಘಟನೆಗಳನ್ನೆಲ್ಲ, ಒಂದು 25 ವರ್ಷದ್ದು 30 ವರ್ಷದ್ದು ಜ್ಞಾಪಿಸೋರು ರೀ ಅವರು ಸಿಕ್ಕಾಗ, ಸರ ನಿಂತಿದ್ಯಾ ಅದು ಅಂತ. ನಾನು ಅದೇ ಅನ್ಕೊಂಡೆ, ನನ್ನ ತರ ಅವ್ರಿಗೆ ಎಷ್ಟು ಸ್ನೇಹಿತರು ಇರಲ್ಲ, 100,000 ಜನ, 1,000,000 ಜನ, 100,000 ಜನ ಇರ್ತಾರೆ ತಾನೆ, ಆದ್ರೂ ಕೂಡ ಒಬ್ಬೊಬ್ಬರದು ಹಿಂಗೆ ಹೆಂಗ್ ನೆನಪಿರುತ್ತೆ ಅಂದ್ರೆ, ಅದು ಹೃದಯದಿಂದ ಪ್ರೀತಿ ಮಾಡಿದಾಗ ಮಾತ್ರ ಅದು ಅದು ನೆನಪಿರುತ್ತೆ. ಅದು ಇಲ್ಲಿಂದ ಹೃದಯದಿಂದ ಪ್ರೀತಿ ಮಾಡಿರೋದು ಒಬ್ಬರನ್ನ. ಈ ಒಂದ್ ಲಾಸ್ ಇದೆ ಗೊತ್ತಾ, ವೈಯಕ್ತಿಕವಾದ ಲಾಸು ಹೌದು. ಚಿತ್ರರಂಗಕ್ಕೆ ಅಂತ ಬಂದಾಗ ಇಡೀ ಭಾರತೀಯ ಚಿತ್ರರಂಗಕ್ಕಾಗಿರ್ಬೋದು, ಕಲಾ ರಂಗಕ್ಕಾಗಿರ್ಬೋದು, ಈ ಒಂದು ಲಾಸ್ ಇದು ಪರ್ಮನೆಂಟ್ ಲಾಸ್ ರೀ ನಮ್ಗೆ. ನಿಜ ನಿಜ, ಇದು ಪರ್ಮನೆಂಟ್ ಲಾಸ್ ನಮ್ಗಿದು. ಇದು ಅವರು ಯಾವತ್ತು, ನಾನು ಈಗಲೂ ಕೂಡ ನನ್ಗೆ ಡೈಜೆಸ್ಟ್ ಆಗಲ್ಲ, ನನಗೆ ಅದು ಯಾವತ್ತೂ ಡೈಜೆಸ್ಟ್ ಆಗದೇ ಇರಲಿ, ಅವ್ರು ನಮ್ಮ ಜೊತೆಲ್ಲೇ ಇದ್ದಾರೆ, ನಮ್ಮ ಜೊತೆಲ್ಲೇ ಸಾಕ್ತಾರೆ ಅಂತ ಅನ್ನೋದೇ ನನ್ನ ನಂಬಿಕೆ. ನಿಜ ನೋಡಿ, ಈ ಇಷ್ಟು ಎತ್ತರಕ್ಕೆ ಬೆಳೆದ್ಮೇಲೆ ಅದು ಅವರು ಹುಟ್ಟಾಯಿಂದಾನೇ ಸ್ಟಾರ್ಡಮ್ನ ನೋಡ್ಕೊಂಡು ಬಂದವರು, ಹಾಗೆ ಅವರು ಕೂಡ ವೈಯಕ್ತಿಕವಾಗಿ ಬೆಳೆದವರು ಚಿತ್ರರಂಗದಲ್ಲಿ. ಸಾವಿರಾರು ಕಣ್ಗಳು ಪ್ರತಿನಿತ್ಯ ಅವ್ರ ಮೇಲೆ ಇದ್ದೇ ಇರುತ್ತೆ, ಹುಡುಕಿದ್ರು ಕೂಡ ಎಲ್ಲಿ ಚಿಕ್ಕ ಪುಟ್ಟ ಕಾಂಟ್ರವರ್ಸಿಯಲ್ ಕೂಡ ಸಿಗಾಕೊಳ್ಳಿಲ್ಲ ಪುನೀತ್ ರಾಜ್ಕುಮಾರ್ ಅವರು. ನಿಜ, ಏನ್ ಗೊತ್ತಾ, ಅವ್ರು ಸ್ಟಾರ್ ಅಂತ ಅನ್ನುವಂಥದ್ದು ನಮ್ಮಗಳಿಗೆಲ್ಲ ಗೊತ್ತು, ಆದ್ರೆ ಅವ್ರಿಗೆ ಅದು ಅವ್ರಿಗೆ ಅದು ಅವ್ರು ಬಂದೇ ಇರಲಿಲ್ಲ ಅದು. ಅವಾಗ ಆಗ ಮಾತ್ರ ನಮ್ಗಳ ಜೊತೆಲೆಲ್ಲ ಹಂಗೆ ಬರೀಲಿಕ್ಕೆ ಸಾಧ್ಯವಾಯ್ತೋ ಏನೋ, ಒಂದು ಚೂರು ನಾವೇನೇ ಸ್ವಲ್ಪ ದೂರ ದೂರ ಇರ್ತಿದ್ವಿ, ಎಲ್ಲಾರು ತುಂಬಾ ದೂರದಲ್ಲಿ ನಮ್ ಸಿಕ್ಬಿಟ್ರು, ಅವ್ರು ಗೊತ್ತಿರೋರು ಸಿಕ್ಬಿಟ್ರು, ಹಲೋ ಹೇಳಿ ಹೇಳಿ, ನಮ್ ಹಂಗೆಲ್ಲಾರು ನೋಡ್ಬಿಟ್ರು, ತುಂಬಾ ದೂರದಲ್ಲಿ ನಮ್ಗಳು ನೋಡಿದ್ರು, ಅವ್ರು ಗೊತ್ತಿರೋಂಥವ್ರು ಪರಿಚಯ ಇರೋಂಥವ್ರು ನೋಡಿದ್ರು ಕೂಡ ಅಲ್ಲಿಂದ ಕರೆಯುವಂಥದ್ದು, ಅಥವಾ ಅಕಸ್ಮಾತ್ ನಾವು ಇನ್ನೂ ಸ್ವಲ್ಪ ಮುಜುಗರ ಪಟ್ಕೊಂಡ್ರೆ ಅಲ್ಲೇ ನಮ್ಮ ಹತ್ರನೇ ಬಂದ್ಬಿಡುವಂತ ವ್ಯಕ್ತಿತ್ವ. ನಾನೇ ಅದನ್ನ ಅನುಭವಿಸಿದ್ದೀನಿ ಎಷ್ಟೋ ಸಲ, ನನ್ನ ಅನುಭವಕ್ಕೆ ಬಂದಿದೆ ಅದು, ನನ್ನ ಅನುಭವಕ್ಕೆ ಬಂದಿದೆ ಅದು. ಈ ತರದ ಒಂದು ನಮ್ಮ ನನ್ನ ಕೊಲೀಗ್ ಅಂತ ಹೇಳ, ನನ್ನ ಸಹೋದರ ಅಂತ ಹೇಳ, ಏನಂತ ಹೇಳಿ, ಎಲ್ಲದಕ್ಕೂ ಅಭಿಮಾನಿ ನಾನು ಅವ್ರಿಗೆ. ಎಲ್ಲ ನಟನೆ ಆಗಿರ್ಬೋದು, ಅವರ ವ್ಯಕ್ತಿತ್ವ ಆಗಿರ್ಬೋದು, ಎಲ್ಲದಕ್ಕೂ ಅಭಿಮಾನಿ ರೀ ನಾನು ಇವತ್ತು. ನಿಜ ನಿಜ ನಿಜ. ಈ ಚಿತ್ರರಂಗದ ಬಗ್ಗೆ ಮಾತನಾಡೋದಾದ್ರೆ ನೋಡಿ, ಎಂಟರ್ಟೈನರ್ ಅಂತ ಬಂದಾಗ ಮತ್ತೊಬ್ಬ ಇಂಥ ಎಂಟರ್ಟೈನರು, ನಾನು ಆಗ್ಲೇ ಹೇಳ್ತಾ ಇದ್ದಾಗೆ ಕ್ಲಾಸ್ ಮಾಸ್ ಆಡಿಯನ್ಸ್ ನ ಎಂಟರ್ಟೈನ್ ಮಾಡುವಂತ ಒಬ್ಬ ಎಂಟರ್ಟೈನರು, ಇನ್ನು ಚಿತ್ರೋದ್ಯಮ ಅಂತ ಯೋಚನೆ ಮಾಡಿದಾಗ ಸಾವಿರಾರು ಜನರಿಗೆ ಉದ್ಯೋಗವನ್ನ ಕಲ್ಪಿಸ್ಕೊಟ್ಟ ಬ್ಯಾನರ್ನವರು. ನಿಜ, ಹ್ಯೂಜ್ ಲಾಸ್. ನಿಜ ನಿಜ. ನಾನು ಇವತ್ತಿಗೂ ಕೊಡಿ, ನಾನು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅನ್ನೋಂಥದ್ದು, ಆರೈಪಿ ಅಂತ ಹಾಕುವಂಥದ್ದು, ಇದು ನನಗೆ ಡೈಜೆಸ್ಟೇ ಆಗ್ತಾ ಇಲ್ಲ ಈಗಲೂ. ಏನಂತ ಹೇಳ್ತೀರಿ ಇದನ್ನ, 46 ವರ್ಷ ಒಂದು ವಯಸ್ಸ, 46 ವರ್ಷ ಒಂದು ವಯಸ್ಸ, ಇದು ಹೆಂಗೆ ಡೈಜೆಸ್ಟ್ ಆಗುತ್ತೆ? ಇದು ಏನಿಲ್ಲ, ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಅವರ ಎಲ್ಲ ಕುಟುಂಬ ಅವ್ರಿಗಾಗಿರ್ಬೋದು, ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳಿಗಾಗಿರ್ಬೋದು, ಈ ದುಃಖವನ್ನು ಭರಿಸುವಂಥ ಶಕ್ತಿ ಕುಲಪತಿಯವರೆ ಅಂತ ಅಷ್ಟೆ. ನಿಜ. ಥ್ಯಾಂಕ್ ಯು ಶರಣ್ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನ್ಯೂಸ್.